ನನಗೆ ನಗು ಬರೋದೇನೆಂದರೆ, ಯಾರು ಭ್ರಷ್ಟಾಚಾರದ ತಾಯಿಯೋ ಅವರೇ ಇದನ್ನು ಕರೆ ಕೊಡ್ತಾ ಇದ್ದಾರೆ. ಅವರ ಕೇಂದ್ರ ನಾಯಕರು, ರಾಜ್ಯದ ನಾಯಕರು ಬಹಳಷ್ಟು ದಿನ ಜೈಲಲ್ಲಿದ್ದು ಈಗ ಜಾಮೀನು ಮೇಲೆ ಬಂದಿದ್ದಾರೆ. ಅಂಥವರು ಇವತ್ತು ಭ್ರಷ್ಟಾಚಾರದ ವಿರುದ್ಧ ಕರೆ ಕೊಡ್ತಾರೆ ಅಂದರೆ ಇದಕ್ಕೇನು ಹೇಳೋದು ಹೇಳಿ? ನಗಬೇಕು ಅಳಬೇಕು ಗೊತ್ತಿಲ್ಲ. ನಮ್ಮ ಸರ್ಕಾರ ಭ್ರಷ್ಟಾಚಾರದ ಪರವಾಗಿಲ್ಲ, ಯಾರೇ ಇರಲಿ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಮತ್ತು ನಮ್ಮ ಲೋಕಾಯುಕ್ತ ಇದನ್ನು ಸಿದ್ದರಾಮಯ್ಯ ಕಾಲದಲ್ಲಿ ಕುತ್ತಿಗೆ ಹೆಚ್ಚಿಗಿಟ್ಟಿದ್ದರು, ಸಾಯಿಸಿದ್ರು ಅದನ್ನ. ಯಾಕಂದರೆ ಅವ್ರ ಮೇಲೆ ಮೈ ಮೇಲೆ ಬಂದಿತ್ತು ಭಾಳಷ್ಟು, 69 ಕೇಸ್ಗಳು. ಹಾಗಾಗಿ ಇದನ್ನು ಮುಗಿಸಿ ACB ಮಾಡಿದ್ರು. ನಾವು ಕೋರ್ಟ್ ಆರ್ಡರ್ ಆದ ತಕ್ಷಣ ಅದನ್ನು ಲೋಕಾಯುಕ್ತವನ್ನು ಗಟ್ಟಿ ಮಾಡಿದ್ದೇವೆ. ಯಾಕಂದರೆ ಭ್ರಷ್ಟಾಚಾರ ಮುಕ್ತ ಆಗಬೇಕು ದೇಶ ಸಮಾಜ ಅನ್ನೋ ಕಾರಣಕ್ಕಾಗಿ, ಸದುದ್ದೇಶದಿಂದ. ಹಾಗಾಗಿ ಅವರು ಕೇಳಿದಂಥ, ಯಾಕಂದರೆ ನಾನೊಬ್ಬ ಗೃಹ ಸಚಿವ, ಅವ್ರು ಕೇಳಿದಂಥ ಒಳ್ಳೊಳ್ಳೆ ಆಫೀಸರ್ಸನ್ನು ಇವತ್ತು ಕೊಟ್ಟಿದ್ದೇವೆ ಪೊಲೀಸ್ ಇಲಾಖೆಯಿಂದ. ಒಳ್ಳೊಳ್ಳೆ ನಂಬರ್ 1 ಯಾರಿದ್ದರೂ ಅವ್ರನ್ನೆಲ್ಲ ಕೊಟ್ಟಿದ್ದೀವಿ. ಯಾಕೆಂದರೆ ಲೋಕಾಯುಕ್ತ ಚೆನ್ನಾಗಿದ್ದರೆ ಭ್ರಷ್ಟಾಚಾರ ಮುಕ್ತ ಸಮಾಜ ಆಗುತ್ತೆ ಅನ್ನುವಂಥ ನಂಬಿಕೆಯಿಂದ ಕೊಟ್ಟಿದ್ದೀವಿ. ಅದು ಕೆಲಸ ಮಾಡ್ತಾಯಿದೆ, ಪಾರದರ್ಶಕವಾಗಿ ಕೆಲಸ ಮಾಡ್ತಾಯಿದೆ. ಯಾರಿದ್ದಾರೆ ಅವ್ರ ಮೇಲೆ ಕಾನೂನು ಕ್ರಮ ಆಗಲಿ ಏನು ಬೇಕಾದ್ರಾಗಲಿ, ಸರ್ಕಾರ ಇದರಲ್ಲಿ ಪ್ರವೇಶ ಮಾಡಲಿಲ್ಲ. ಯಾರ ವಿರುದ್ಧ ಮಾಡ್ತಾರೆ ಇವರು? ಹಾಗಾಗಿ ಸರ್ಕಾರದ ಯಾವುದು ಹಸ್ತಕ್ಷೇಪ ಇಲ್ಲ, ಯಾವುದನ್ನು ಮಾಡಲಿಲ್ಲ. ಈಗ ಶಾಸಕ ಮಾಡಾಳ ವಿರೂಪಾಕ್ಷಪ್ಪನವರ ಪ್ರಕರಣದ ನಂತರ ಈ ಪ್ರಶ್ನೆ ಉದ್ಭವ ಆಗಿದೆ. ಸರ್, ಯಾವ ಮೊದಲಿಂದ ನಡೀತಾನೆ ಇತ್ತು, ಅದರಲ್ಲಿ ಒಬ್ಬರು ಮಾಡಾಳ ವಿರೂಪಾಕ್ಷಪ್ಪ ಅಷ್ಟೇ. ಈಗ ವಿರೂಪಾಕ್ಷಪ್ಪ ಬಂಧನ ಇನ್ನೂ ಆಗಲಿಲ್ಲ ಅನ್ನುವಂಥ, ಆಗುತ್ತೆ ಬಿಡ್ತಾರೇನ್ರಿ? ನಾವೇನು ಎಲ್ಲಿಗೂ ಯಾರಿಗೂ ಹಾಗೆ ಸರ್ಕಾರ ಹೇಳೋದಾದ್ರೆ ಅವ್ರು ಅರೆಸ್ಟ್ ಆಗ್ತಿರಲಿಲ್ಲ, ಅವರ ಮಗನೇ ಅರೆಸ್ಟ್ ಆಗ್ತಿರಲಿಲ್ಲ. ಒಂದು ವಿಪರ್ಯಾಸ ಅಂದರೆ ಮಗ ಮಾಡಿದ ತಪ್ಪಿಗೆ ಅಪ್ಪ ಹೊಣೆನ ಅಂತ ಹೇಳುವಂತ ಒಂದು ಸ್ಥಾನದಲ್ಲಿದ್ದಂತ ಮಾಧುಸ್ವಾಮಿ ಹೇಳೋದನ್ನ ವಿಚಾರಣೆ ನಡೀಲಿ, ಅಪ್ಪ ಇರಲಿ ಮಗ ಇರಲಿ ಮತ್ತೊಬ್ಬ ಮಗ ಇರಲಿ ಹೆಂಡತಿ ಇರಲಿ, ಯಾರ್ಯಾರು ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಅವ್ರಿಗೆ ಸಿಕ್ಕಂಥ ಹಣ ಇಲ್ಲಿಗಲ್ಲ, ಅವರು ಮಾಡಿರ್ತಕ್ಕಂಥ ಆಸ್ತಿ ಇಲ್ಲಿಗಲ್ಲ, ಆದರೆ ಏನು ಬೇಕಾದ್ರೂ ಶಿಕ್ಷೆ ಆಗಲಿ. ನಾವಂತೂ ಮುಕ್ತವಾಗಿದ್ದೇವೆ, ನಮ್ಮದು 0 ಟಾಲರೆನ್ಸ್ ಭ್ರಷ್ಟಾಚಾರದ ಬಗ್ಗೆ.